ಹಾಯ್ ಕರುನಾಡು ಜನತೆಗೆ ನಮಸ್ತೆ ವೆಲ್ಕಮ್ ಟು ಆಲ್ ಇದು ನಿಮ್ಮರ ಫ್ಯಾಷನ್ ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಿದ್ರೆ ಮರಿದಿರ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ವಿಡಿಯೋದಲ್ಲಿ ನಾನು ಕೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕೋನ್ ಅಂದರೆ ಇದು ಮೆಹಂದಿ ಕೋನಲ್ಲ ತಿಳ್ಕೊಬೇಡಿ ನಾನು ತಿಳಿಸ್ತಾರದೆ ಬೇರೆ ಕೋನ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಬನ್ನಿ ಇಲ್ಲಿ ನೋಡಿ ಇದು ಥ್ರೆಡ್ಗಳು ಈ ಥ್ರೆಡ್ಗಳಿಗೆಲ್ಲ ಅಮೋಟೊ ಥ್ರೆಡ್ ಅಂತಾರೆ ಇದೆಲ್ಲ ಡ್ರೆಸ್ಸು ಬ್ಲೌಸ್ ಹೊಲಿಬೇಕಿದ್ರೆ ಯೂಸ್ ಮಾಡೋವಂಥ ಥ್ರೆಡ್ಗಳಿದು ಇದು ಟ್ಯೂಬ್ಲೆಗ್ತಲ್ಲಿ ಸಿಗುತ್ತೆ ಸ್ಟೋರಲ್ಲೆಲ್ಲ ಐದು ರೂಪಾಯಿ ಆರುಪಾಯಿಗೆಲ್ಲ ಸಿಕ್ಬಿಡುತ್ತೆ ಇದು ಓಕೆನಾ ಮತ್ತು ಇದೆಲ್ಲ ಬಂದು ನೋಡಿ ದಪ್ಪ ದಾರ ಇದು ದಪ್ಪ ದಾರ ಅಂದರೆ ಸೈಜಲ್ಲಿ ದಪ್ಪ ಇಲ್ಲ ನಾನು ನೋಡಿ ಸೈಜಲ್ಲಿ ಸಣ್ಣ ಅಂತ ಹೇಳ್ತಾರೆ ನಾನು ಹೇಳ್ತಾರೆ ದಾರದ ಎಳೆಲಿ ಈ ರೀತಿ ದಾರದ ಹೇಳಿದ ದಪ್ಪ ಇದ್ದರೆ ಇದು ದಪ್ಪ ದಾರ ಓಕೆನಾ ಇದು ದಪ್ಪ ದಾರನೇ ನೋಡಿ ಹೇಳೇ ದಪ್ಪ ಇದೆ ಆದರೆ ಇದು ನೋಡಿ ಇದು ಸಣ್ಣ ಇದೆ ಸಣ್ಣ ದಾರ ಇದಕ್ಕೆ ಸಣ್ಣ ದಾರ ಅಂತಾರೆ ಇದಕ್ಕೆ ದಪ್ಪ ದಾರ ಅಂತಾರೆ ಈ ದಾರಗಳನ್ನ ನಾವು ಜ ಕಾಟನ್ ಪ್ಯಾಂಟ್ಗಳು ಮತ್ತು ಡೆನಿಮ್ ಪ್ಯಾಂಟ್ಗಳನ್ನ ಹೊಲಿಬೇಕಿದ್ರೆ ಯೂಸ್ ಮಾಡ್ತೀವಿ ಡೆನಿಮ್ ಪ್ಯಾಂಟ್ ಅಂತ ಅಂದರೆ ಜೀನ್ಸ್ ಪ್ಯಾಂಟ್ಗಳನ್ನ ಹೊಲಿಬೇಕಿದ್ರೆ ಯೂಸ್ ಮಾಡ್ತೀವಿ ಈ ದಾರಗಳನ್ನು ಓಕೆನಾ ಮತ್ತು ಇದಕ್ಕೆ ಟೋರ ದಾರ ಅಂತಲೂ ಅಂತಾರೆ ಇದಕ್ಕೆ ಈ ಥರ ದಪ್ಪ ಇರೋ ದಾರಕ್ಕೆ ಟೋರ ದಾರ ಅಂತಾರೆ ಈ ಥರ ಡ್ರೆಸ್ ಬ್ಲೌಸ್ ಹೊಲಿಯೋ ದಾರಗಳಿಗೆ ಅಮೌಂಟ್ ಅವ್ರು ಥ್ರೆಡ್ ಅಂತಾರೆ ಓಕೆನಾ ಮತ್ತು ಕೋನ್ ಅಂತ ಹೇಳಿದ್ನಲ್ಲ ಬನ್ನಿ ತೋರಿಸ್ತೀನಿ ನೋಡಿ ಕೋನ್ ಅಂದರೆ ಇದು ಇದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು ಕೋನ್ ಬಗ್ಗೆ ಇದರಲ್ಲೂ ದಪ್ಪ ಸಣ್ಣ ಇದೆ ದಾರ ಕಲರ್ ಕಲರೆಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ ಈ ಈ ಕೋನಗಳಲ್ಲಿ ಕೋನಲ್ಲಿ ಏಯ್ಟೀಸು ಮತ್ತು ಸೆವೆಂಟೀಸ್ ಅಂತ ಎರಡು ಥರ ಸಿಗುತ್ತೆ ಮಾರ್ಕೆಟಲ್ಲಿ ಸೆವೆಂಟೀಸ್ ಅಂದರೆ ದಪ್ಪ ದಾರ ದಪ್ಪ ದಾರ ಅಂದರೆ ಗಾತ್ರದಲ್ಲೆಲ್ಲ ದಾರದ ಎಳೆಯಲ್ಲ ಹೇಳ್ತಾ ಇದ್ದೀನಿ ಈ ರೀತಿ ದಾರದ ಎಳೆ ದಪ್ಪ ಇದ್ದರೆ ಅದು ಸೆವೆಂಟೀಸ್ ದಾರ ಅದು ಸೆವೆಂಟೀಸ್ ಅಂತಾರೆ ಅಕಸ್ಮಾತಾಗಿ ಎಳೆ ಸಣ್ಣ ಇದ್ದರೆ ಈ ರೀತಿ ಸಣ್ಣ ಇದ್ದರೆ ಇದು ಏಯ್ಟೀಸ್ ಅಂತಾರೆ ಓಕೆನಾ ಇದ್ರ ಬಗ್ಗೆನ ನಾನು ಹೇಳಿದ್ದು ಕೋನ್ ಅಂದರೆ ಇದೆ ಮೆಹಂದಿ ಕೋನಲ್ಲ ಇದು ತ್ರೆಡ್ ಇದು ಓಕೆನಾ ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ ನಾನು ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ಮತ್ತು ಜನರಿಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಮರೀದಿರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಜೈ ಹಿಂದ್